ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕಿಬೋ ಕಂಪನಿಯ ಬಿ ಸಿ ಟಿ ಎಕ್ಸ್ಚೇಂಜ್ ಬಗ್ಗೆ ನಾನು ಏನೆಲ್ಲ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆ ವಿಷಯವನ್ನು ನಾನು ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಹಂಚ್ಕೋಬೇಕಂತೇಳಿ ನಾನು ದಿನ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಮ್ಮ ಜನರಿಗೆ ಅರ್ಥ ಆಗಬೇಕು ಪ್ರತಿಯೊಂದು ವಿಷಯ ಅಪ್ಡೇಟ್ ಇರಬೇಕು ಅನ್ನೋ ಒಂದು ವಿಷಯಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ ಕಿಬೋ ಕಂಪನಿಯಲ್ಲಿ ನೀವು ಯಾರ್ಯಾರು ಕಿಬೋ ಅಕೌಂಟ್ಗಳನ್ನು ಮಾಡಿಸಿ ಕಿಬೋ ಕಂಪನಿಯ ಕೆ ಬಿ ಸಿ ಕಾಯ್ನು ಅಂದರೆ ಕಿಬೋ ಕಂಪನಿಯ ಕ್ರಿಪ್ಟೋ ಕಾಯ್ನ್ಗಳನ್ನು ಯಾರ್ಯಾರು ಅಕೌಂಟನ್ನು ಮಾಡಿಸಿ ಪರ್ಚೇಸ್ ಮಾಡಿದ್ರ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಒಂದು ಅಕೌಂಟ್ ಆಧಾರದ ಮೇಲೆ ತಮ್ಮ ತಮ್ಮ ಒಂದು ವೈಯಕ್ತಿಕ ಒಂದು ಕೆಪಾಸಿಟಿ ಮೇಲೆ ಕಿಬೋ ಕಂಪನಿಯಲ್ಲಿ ಜಾಯ್ನ್ ಆಗಿ ಕಿಬೋ ಕಂಪನಿಯ ಕೆ ಬಿ ಸಿ ಕಾಯಿನ್ ಅಥವಾ ಕಿಬೋ ಕ್ರಿಪ್ಟೋ ಕಾಯಿನ್ಗಳನ್ನು ಸಾಕಷ್ಟು ಲಕ್ಷಗಟ್ಟಲೆ ಕಿಬೋ ಕಾಯಿನ್ಗಳನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅವರ ಒಂದು ವೈಯಕ್ತಿಕ ಕೆಪಾಸಿಟಿ ಮೇಲೆ ಆ ಒಂದು ಟೋಟಲ್ಲಾಗಿ ಇರ್ತಕ್ಕಂಥ ಟೋಟಲ್ಲಾಗಿ ಸ್ಟೇಕ್ಡ್ ಕಾಯಿನ್ ಮೇಲೆ ಎಲ್ಲ ಸ್ಟೇಕ್ಡ್ ಕಾಯಿನ್ಗಳನ್ನು ನಾವು ಕಿಬೋ ಕಾಯಿನ್ಗಳಾಗಿ ಇಲ್ಲ ಕಿಬೋ ಕಾಯಿನ್ಗಳನ್ನು ಸ್ಟೇಕ್ಡ್ ಕಾಯಿನ್ಗಳನ್ನು ನಾವು ಮಾರಾಟ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಈ ಒಂದು ಟೋಟಲ್ ಆಗಿರ್ತಕ್ಕಂಥ ಕಿಬೋ ಸ್ಟೇಕ್ಡ್ ಕಾಯ್ನಲ್ಲಿ ಒಂದು ವರ್ಷಕ್ಕೆ ಮಾತ್ರ ರಿಲೀಸ್ ಆಗ್ತವೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ನಲ್ಲಿ ರಿಲೀಸ್ ಆಗ್ತವೆ ಅಂತೇಳಿದರೆ ನಮಗೆ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ್ನಲ್ಲಿ ಮಾತ್ರ ನಮಗೆ ಕಾಯಿನ್ಗಳು ರಿಲೀಸ್ ಆಗ್ತವೆ ನೂರು ಕಾಯಿನ್ ಇತ್ತಂದರೆ ಒಂದು ಪಾಯಿಂಟ್ ಅರುವತ್ತು ಅಂದರೆ ಒಂದೂವರೆ ಕಾಯಿನು ಸ್ವಲ್ಪ ಮೇಲೆ ಅಂತೇಳಿ ರಿಲೀಸ್ ಆಗ್ತವೆ ಆ ಕಾಯಿನ್ಗಳನ್ನು ನಾವು ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಟ್ಟು ನಾವು ಮಾರಾಟ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅದು ಹೇಗೆ ಮಾರಾಟ ಮಾಡ್ಕೋಬೇಕು ಅಂತೇಳಿದರೆ ನೀವು ಆ ಕಾಯಿನ್ಗಳನ್ನು ಸೇಲಬಲ್ ಕಾಯಿನ್ಗಳಂತೇಳಿ ಬಂದಿರ್ತವೆ ಕಿಬೋ ಅಕೌಂಟ್ನಲ್ಲಿ ಆ ಕಾಯಿನ್ಗಳನ್ನು ನೀವು ಬಿ ಸಿ ಟಿ ಎಕ್ಸ್ಚೇಂಜ್ಗೆ ಹಾಕಿಕೊಂಡು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಆ ಕಾಯಿನ್ಗಳನ್ನು ಮಾರಾಟ ಮಾಡಬೇಕು ಮತ್ತು ನೀವು ತೆಗೆದುಕೋಬೇಕು ಇಲ್ಲಿ ನಾವು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಒಂದು ನಿಯಮ ಮಾಡಿದ್ದಾರೆ ಯಾಕಂತೇಳಿದರೆ ಇದು ಲೋಕಲ್ ಎಕ್ಸ್ಚೇಂಜ್ ಅಂದರೆ ನಮ್ಮ ಇಂಡ್ಯಾದಲ್ಲಿ ಮಾತ್ರ ಇರ್ತಕ್ಕಂಥ ಬಿ ಸಿ ಟಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ಇಲ್ಲಿ ಜಸ್ಟ್ ನೀವು ಅದೇ ಈಗ ಅಲ್ಲಿಂದ ನೀವು ಕಾಯಿನ್ ಕಳಿಸ್ತೀರಿ ಒಂದು ನಾಲ್ಕು ರೂಪಾಯ್ಗೆ ಇಲ್ಲ ನಾಲ್ಕೂವರೆ ರೂಪಾಯಿಗೆ ನೀವು ಮಾರ್ತೀರಂತ ಅಂದ್ಕೊಳ್ಳಿ ನಾಲ್ಕೂವರೆ ರೂಪಾಯಿಗೆ ನೀವು ಮಾರಿದರೆ ಮತ್ತು ನೀವು ನಾಲ್ಕು ರೂಪಾಯಿ ನಾಲ್ಕೂವರೆ ರೂಪಾಯಕ್ಕೆ ನೀವು ಕಾಯಿನ್ಗಳನ್ನು ಕೊಂಡುಕೊಂಡು ಆ ಕಾಯಿನ್ಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳಂತ ನಾವು ಏನು ಕರಿತೀವಿ ಎಲ್ ಬ್ಯಾಂಕ್ ಆಗಲಿ ಬಿಟ್ ಮಾರ್ಟ್ ಆಗಲಿ ಇನ್ನು ಬೇರೆ ಬೇರೆ ಆಗಲಿ ಏನೇನು ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳು ಇದ್ದಾವೆ ಡಿಸೆಂಟ್ರಲೈಝ್ಡ್ ಎಕ್ಸ್ಚೇಂಜ್ಗಳು ಇದ್ದಾವೆ ಆ ಎಕ್ಸ್ಚೇಂಜ್ಗಳಲ್ಲಿ ನಾವು ಕಾಯಿಲೆಗಳನ್ನು ಮಾರಾಟ ಮಾಡಿಕೊಳ್ಳಿಕ್ಕೆ ಬರ್ತದೆ ಓಕೆ ಇದು ಒಂದು ಪದ್ಧತಿ ಬಟ್ ನಿಮಗೆ ಕಾಯಿನ್ಗಳನ್ನು ಹೇಗೆ ಕಳಿಸ್ಕೊಳ್ಳೋದು ಅನ್ನೋದ್ರ ಕುರಿತು ಕಿಬೋ ಅಕೌಂಟದಲ್ಲಿ ನೀವು ಡ್ಯಾಶ್ ಬೋರ್ಡದಲ್ಲಿ ಹೋದರೆ ಯಾವುದು ಕಿಬೋ ಅಕೌಂಟ್ ಟು ಬಿ ಸಿ ಟಿ ಎಕ್ಸ್ಚೇಂಜ್ ಟ್ರಾನ್ಸ್ಫರ್ ಅಂತೇಳಿ ಕಾಯಿನ್ ಟ್ರಾನ್ಸ್ಫರ್ ಅಂತ ಇರುತ್ತೆ ನೀವು ಅಲ್ಲಿ ಸೇಲಬಲ್ ಕಾಯಿಲೆಗಳನ್ನು ಮಾತ್ರ ನೀವು ಕಳಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಈ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಇನ್ನೂ ಒಂದು ಮಹತ್ವವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತೇಳಿದರೆ ಇಂಟ್ರನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕಿಬೋ ಕಾಯಿನು ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೆ ಬೆಲೆ ಎಷ್ಟಿದೆ ಅಂಥೇಳಿ ನೀವು ಇಲ್ಲೇ ನೋಡ್ಕೋಬಹುದು ಕೆ ಬಿ ಸಿ ಕೆ ಬಿ ಸಿ ನೋಡಿ ಯಾವುದು ಕೆ ಬಿ ಸಿ ಕಾಯ್ನು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಲ್ಲಿ ಜೀರೋ ಪಾಯಿಂಟ್ ನಲವತ್ತೇಳು ಪೈಸೆ ಅಂದರೆ ಜೀರೋ ಪಾಯಿಂಟ್ ನಲವತ್ತೇಳು ಪೈಸೆ ಅಂದರೆ ನಾಲ್ಕು ರೂಪಾಯಿ ಎಷ್ಟಿದೆ ನಾಲ್ಕು ರೂಪಾಯಿ ಎಪ್ಪತ್ತು ಇದೆ ಅಂದರೆ ಡಾಲರ್ ರೂಪದಲ್ಲಿ ನಾವು ನೋಡೋದಾದರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಟೂ ಸಿಕ್ಸ್ ಇದೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ನಮ್ಮ ಕಾಯಿನ್ ನಡೀತಕ್ಕಂಥ ರೇಟ್ ಅದು ಓಕೆ ನಿಮಗೆ ಅಂಟರ್ಲ್ ಅಮೌಂಟ್ ತೋರಿಸಿ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ನಾಲ್ಕು ರೂಪಾಯಿ ಇದೆ ನಿಮಗೆ ಕಾಯಿನ್ ನಮ್ಮ ಕಿಬೋ ಕಾಯಿನು ನಾಲ್ಕು ರೂಪಾಯಿ ಇದೆ ಇವತ್ತು ಒಂದೇ ಎಷ್ಟು ಕಾಯಿನ್ ಜಂಪ್ ಆಗಿದೆ ಹೇಳಿದ್ರೆ ಐದು ಪಾಯಿಂಟ್ ಇಪ್ಪತ್ತಾರು ಪರ್ಸೆಂಟ್ ಹೇರಿಕೆ ಆಗಿದೆ ನಮ್ಮ ಕಿಬೋನು ಕಿಬೋ ಕಾಯಿನ್ ಜಂಪ್ ಆಗ್ತಾಯಿದೆ ಇದು ಒಂದು ಒಳ್ಳೆಯ ವಿಷಯನೇ ಇಷ್ಟಿಷ್ಟು ಪರ್ಸೆಂಟೇಜಲ್ಲಿ ನಮ್ಮ ಕಾಯಿನ್ ರೇಟು ಏರ್ತಾ ಇದೆ ಓಕೆ ಇಂಟ್ರನ್ಯಾಷನಲ್ ಲೆವೆಲ್ ಇರೋದು ನಮ್ಮ ಲೋಕಲ್ ಎಕ್ಸ್ಚೇಂಜದಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಇಲ್ಲಿ ತಿಳ್ಕೊಬೇಕು ಓಕೆ ಟೋಟಲಾಗಿ ಈಗ ಸದ್ಯಕ್ಕೆ ನನ್ನಲ್ಲಿ ಎಷ್ಟು ಕಾಯಿನ್ ಇದ್ದಾವೆ ಅರವತ್ನಾಲ್ಕು ಪಾಯಿಂಟ್ ಐದು ಕೀಬೋ ಕಾಯಿನ್ಸ್ ಇದ್ದಾವೆ ಸೇಲಬಲ್ ಕಾಯಿನೇ ಎಷ್ಟು ನನ್ನ ಈ ಕಡೆ ಕಳಿಸ್ಕೊಂಡಿದ್ದೀನಿ ಅಂತೇಳಿದ್ರೆ ಕ್ಯೋ ಕಾಯಿನಿಂದ ಇಪ್ಪತ್ತೊಂಬತ್ತು ಕಳಿಸಿದ್ದೀನಿ ಐ ಎನ್ ಆರ್ನಲ್ಲಿ ನನ್ನಲ್ಲಿ ಈಗ ಅಮೌಂಟು ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಇದೆ ಅಂದರೆ ನಾನು ಹಣವನ್ನು ಹಾಕಿಕೊಂಡು ಕೆಲವೊಂದು ಪರ್ಚೇಸ್ ಮಾಡಿಕೊಂಡಿದ್ದೀನಿ ಡೆಪಾಸಿಟ್ ಇದಕ್ಕೆ ಬಿ ಸಿ ಟಿ ಎಕ್ಸ್ಚೇಂಜ್ಗೆ ಅಮೌಂಟ್ ಹಾಕಿಕೊಂಡು ನಾವು ಇಲ್ಲಿ ಕಡಿಮೆ ರೇಟಿಗೆ ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ಬೋದು ಕೊಂಡ್ಕೊಳ್ಬಹುದು ಕೊಂಡ್ಕೊಂಡು ಒಂದು ಒಳ್ಳೆಯ ರೇಟ್ ಬಂದಾಗ ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಓಕೆ ಇದು ನಾನು ಮತ್ತೇನೋ ಒಂದು ಇದು ತೋರಿಸಿದ್ದೀನಿ ತೋರಿಸಿದ ಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಇದಾಯಿತು ಇನಿಷಿಯಲ್ ಕ್ರೆಡಿಟ್ಸ್ ಬಂದು ಐದಿದೆ ಓಕೆ ಟ್ರಾನ್ಸ್ಫರ್ ಫ್ರಮ್ ಕಿಬೋ ಕಾಯ್ನಿಂದ ಅಂದರೆ ಕಿಬೋ ಅಕೌಂಟಿಂದ ಇಪ್ಪತ್ತೇಳು ಕಾಯಿನ್ ಬಂದಿದ್ದಾವೆ ಸೋಲ್ಡ್ ಸೇಲಬಲ್ ಕಾಯಿನ್ ಎಷ್ಟು ಮಾರಾಟ ಆಗಿದ್ದಾವೆ ಮೂರು ಕಾಯಿನ್ ಆಗಿದ್ದಾವೆ ಇನ್ನು ಇಪ್ಪತ್ತೊಂಬತ್ತು ಸೇಲಬಲ್ ಕಾಯಿನ್ ಇದ್ದಾವೆ ಓಲ್ಡ್ ಪರ್ಚೇಸ್ ಮಾಡಿರ್ತಕ್ಕಂಥ ಹನ್ನೊಂದು ಇದಾವೆ ಟೋಟಲು ಓಲ್ಡ್ ಪರ್ಚೇಸ್ ಬೋನಸ್ ಬಂದು ನಮಗೆ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಕಾಯ್ನ್ಗಳನ್ನು ನಾವು ಅಲ್ಲಿಟ್ಕೊಂಡಿದ್ದಕ್ಕೆ ನಮ್ಮ ಕಿಬೋ ಕಂಪನಿಯವರು ಓಲ್ಡ್ ಆ ಕಾಯಿನ್ಗೆ ನಮಗೆ ಐದು ಪಾಯಿಂಟ್ ಐವತ್ತು ಕಾಯಿನನ್ನು ನಮಗೆ ಬೋನಸ್ ಆಗಿ ಕೊಟ್ಟಿದ್ದಾರೆ ಕಂಪ್ನಿಯವರು ಮತ್ತಿನ್ನ ಒಂದು ನಾನು ಓಲ್ಡ್ ಕೆ ಎಕ್ಸ್ಚೇಂಜ್ ಅಂತೇಳಿ ನಮ್ಮ ಕಿಬೋ ಕಂಪನಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಏನಿತ್ತಲ್ವ ಅದಕ್ಕೊಂದು ಪ್ರಾಕ್ಟಿಕಲ್ ನೋಡೋಣ ಅಂತೇಳಿ ಒಂದು ಕಾಯಿನನ್ನು ನಾನು ಸೆಲೆಬಲ್ ಕಾಯ್ನನ್ನು ಕಳಿಸಿದ್ದೆ ಆ ಕಾಯಿನ್ನ ಮತ್ತೆ ನಮ್ಮ ಅದು ಕೆ ಎಕ್ಸ್ಚೇಂಜು ಅದು ಫೇಲ್ಯೂರ್ ಆಯಿತು ಟೆಕ್ನಾಲಜಿ ವಿಷಯದಲ್ಲಿ ಫೇಲ್ವರ್ ಆದ ತಕ್ಷಣ ನೆಕ್ಸ್ಟ್ ಬಂದು ಅದು ರಿಟರ್ನ್ ಮಾಡಿದರು ರಿಟರ್ನ್ ಮಾಡಿದ್ದು ನಮಗೆ ಬಿ ಸಿ ಟಿ ಎಕ್ಸ್ಚೇಂಜಿಗೆ ಕಾಯಿನ್ ಕಳಿಸಿದ್ದಾರೆ ಓಕೆ ಇಲ್ಲಿ ನೋಡಿ ಓಲ್ಡ್ ಪರ್ಚೇಸ್ ಬ್ಯಾಲೆನ್ಸ್ ಎಷ್ಟಿದಾವಪ್ಪ ಅಂದರೆ ಹದಿನಾರು ಕಾಯಿನ್ ಇದಾವೆ ಪರ್ಚೇಸ್ ಮಾಡಿದ್ದು ಟೋಟಲ್ ಹತ್ತೊಂಬತ್ತು ಕಾಯಿನ್ ಇದಾವೆ ಮೈನಿಡ್ಸ್ಗೆ ನಾನು ಒಂದು ಕಳಿಸಿಲ್ಲ ಬಟ್ ನಾ ಮೈನಿಡ್ಸಿಗೆ ಬೇರೆ ಬೇರೆಯವ್ರ ಕಡೆಯಿಂದ ಹಾಕ್ಸ್ಕೊಂಡಿದ್ದದ ಕಾಯಿನ್ ತೋರಿಸ್ತೇನೆ ಇದು ಪರ್ಚೇಸ್ ಬ್ಯಾಲೆನ್ಸ್ ಬಂದು ಹತ್ತೊಂಬತ್ತು ಓಕೆ ಇದು ನಾನು ಟೋಟಲಾಗಿ ತೋರಿಸಿದಿನಿ ನಾನು ಇಲ್ಲಿ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರು ನೀವು ಟ್ರೇಡಿಂಗ್ ಮಾಡಿ ನೀವು ನಿಮ್ಮ ಕಾಯಿನ್ ರೇಟು ಎಷ್ಟೆಷ್ಟು ಹೋಗ್ತಾ ಇದೆ ಇಲ್ಲ ಎಲ್ಲಿ ನಿಂತಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ನಾಲ್ಕು ಗಂಟೆ ನಲ್ವತ್ತೇಳು ನಿಮಿಷದವರೆಗೂ ಎಷ್ಟಕ್ಕೆ ಹೋಗಿದೆ ನಾಲ್ಕು ರೂಪಾಯಿ ತನಕಲ್ಲ ಇದು ರೇಟು ಜಂಪ್ ಆಗಿದೆ ನಾಲ್ಕು ರೂಪಾಯಿ ತನಕಲ್ಲ ಹೋಗಿದೆ ಓಕೆ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಓಕೆ ಇದು ನಮ್ಮ ಕಾಯಿನ್ ವ್ಯಾಲ್ಯೂ ನೋಡಿ ಲಾಸ್ಟಿಗೆ ಹತ್ತು ರೂಪಾಯಿ ತನಕಲ್ಲ ಹೋಗಿದೆ ಹತ್ತು ಒಂಬತ್ತು ರೂಪಾಯಿ ಮೂವತ್ತು ಪೈಸೆ ಇವತ್ತು ಹೋಗಿರೋದು ಐಯೆಷ್ಟು ನೋಡಿ ಒಂಬತ್ತು ರೂಪಾಯಿ ಮೂವತ್ತು ಪೈಸೆ ತನಕಲ್ಲ ಈ ಕಾಯಿನ್ ವ್ಯಾಲ್ಯೂ ಜಂಪ್ ಆಗಿದೆ ಓಕೆ ಮತ್ತು ಇನ್ನೂ ಒಂದು ಟ್ರೇಡ್ ಇಲ್ಲಿ ಮಾರ್ಕೆಟ್ನಲ್ಲಿ ನೋಡಿದ್ರು ಟ್ರೇಡ್ನಲ್ಲಿ ಇವು ಇದಿಷ್ಟು ಕಾಯಿನ್ ಮಾತ್ರ ನಮಗೆ ಮಾರಾಟ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಜನರು ಯಾರು ಬೇರೆಯವರು ನಮ್ಮ ಥರ ಅಕೌಂಟನ್ನು ಮಾಡಿಸಿರ್ತಕ್ಕಂಥವ್ರು ಅವರು ಎಷ್ಟು ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ ನೋಡಿ ರೇಟ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ಪೈಸೆ ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ನಾಲ್ಕು ರೂಪಾಯಿ ಮೂವತ್ತು ನಾಲ್ಕು ರೂಪಾಯಿ ನಲವತ್ತು ನಾಲ್ಕು ಐವತ್ತು ನಾಲ್ಕು ಅರುವತ್ತು ನಾಲ್ಕು ಎಪ್ಪತ್ತು ನಾಲ್ಕು ಎಂಬತ್ತು ನಾಲ್ಕು ತೊಂಬತ್ತರವರೆಗೂ ಕಾಯಿನನ್ನು ಮಾರಾಟ ಮಾಡ್ತೀವಿ ಅಂತೇಳಿ ಅವರು ಸೆಲ್ಗಿಟ್ಟಿದ್ದಾರೆ ಇನ್ನು ಅವು ಮಾರಾಟ ಆಗಿಲ್ಲ ಈಗ ನಾವು ಒಬ್ಬ ನೋಡಿ ಇನ್ನೂರ ಎಂಬತ್ತು ಇನ್ನೂರ ನಲವತ್ತೆಂಟು ಕಾಯಿನು ಅಲ್ಲ ಇನ್ನೂರ ನಲವತ್ತೆಂಟಲ್ಲ ಇದು ಆರ್ಡರ್ಸ್ನಲ್ಲಿ ಇರೋದು ಅಷ್ಟು ಜನ ಇಟ್ಟಿದ್ದಾರೆ ನಾಲ್ಕು ನಾಲ್ಕು ರೂಪಾಯ್ದಂಗೆ ಆದರೆ ಇನ್ನೂರ ನಲವತ್ತೆಂಟು ಜನ ಇಟ್ಟಿದ್ದಾರೆ ಟೋಟಲ್ ಕಾಯಿನ್ಸ್ ಎಷ್ಟು ಇಟ್ಟು ಇಟ್ಟಿದ್ದಾರೆ ನೋಡಿ ಇಲ್ಲಿ ಕ್ವಾಂಟಿಟಿ ಇದೆ ಎಷ್ಟು ಎಂಟು ಸಾವಿರದ ಐದುನೂರ ಮೂವತ್ತೊಂಬತ್ತು ಕಾಯಿನ್ಸು ನಮಗೆ ಇನ್ನೂರ ನಲ್ವತ್ತೆಂಟು ಜನ ಕಾಯಿನ್ ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದಾರೆ ಓಕೆ ನೋಡಿ ಇವೆಲ್ಲ ಕಾಯಿನ್ ಕ್ವಾಂಟಿಟಿ ಎಂಟು ಸಾವಿರ ಅಲ್ಲದು ನೋಡಿ ಎಂಟು ಕೋಟಿ ಐವತ್ತ್ಮೂರು ಲಕ್ಷದ ಒಂಬತ್ತು ಎಂಬತ್ತೈದು ಎಂಬತ್ತೈದು ಕೋಟಿ ಮೂವತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರ ಬಾಬಾ ಬಾ ನೋಡಿ ಇಷ್ಟು ಕ್ವಾಂಟಿಟಿ ಇಟ್ಟಿದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ಇವತ್ತಿನ ನಮ್ಮದು ಬಿ ಸಿ ಟಿ ಬೋ ಬೋನಸ್ ರೇಟ್ ಬಂದು ಒಂದು ಪಾಯಿಂಟ್ ನಲ್ವತ್ತೇಳು ಏರಿದೆ ಇದು ಆಯಿತು ಟ್ರೇಡ್ ಆಯಿತು ಇಲ್ಲಿ ನಾವು ಕಾಯಿನ್ಗಳನ್ನು ಪರ್ಚೇಸ್ ಆದರೂ ಮಾಡ್ಬೋದು ಪರ್ಚೇಸ್ ಮಾಡ್ಬೇಕಂತೇಳಿದ್ರೆ ಬೈ ಮಾಡಬೇಕು ಓಕೆ ಮಾರಾಟ ಮಾಡ್ತೀವಿ ಅಂದ್ರೆ ಹೇಳಿದರೆ ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು ಬೈ ನಾನು ಕೊಂಡ್ಕೊಳ್ತೇನೆ ಅಂತೇಳಿದ್ರೆ ಇಲ್ಲಿ ಕ್ವಾಂಟಿಟಿ ನಾನು ಒಂದು ಹದಿನೈದು ಕಾಯಿನ ಕೊಂಡ್ಕೊಳ್ತೇನೆ ಅಂತೇಳಿದ್ರೆ ಇಲ್ಲಿ ಕಾಯಿನ ಕ್ವಾಂಟಿಟಿ ಹಾಕಬೇಕು ಇಲ್ಲಿ ಎಷ್ಟು ರೂಪಾಯಿ ಕೊಂಡ್ಕೊಳ್ತೀರೋ ಮಾರ್ಕೆಟ್ ರೇಟ ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ನಾಲ್ಕು ರೂಪಾಯಿ ನೀವು ಹಾಕಿ ಇಲ್ಲಿ ಅಂದರೆ ನಾಲ್ಕು ರೂಪಾಯಿ ಪ್ರೈಸ್ ಅಂತ ಅಂದ್ಕೊಳ್ಳಿ ಓಕೆ ನಿಮಗೆ ಟೋಟಲಾಗಿ ಎಷ್ಟಾಗುತ್ತೆ ಹದಿನೈದು ಕಾಯಿನಕ್ಕೆ ಅರವತ್ತು ರೂಪಾಯಿ ಆಗ್ತದೆ ಓಕೆ ಬೈ ಫೀಸ್ ಬಂದು ಜೀರೋ ಪಾಯಿಂಟ್ ಎಪ್ಪತ್ತೈದು ಪೈಸೆ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಬೈ ಫೀಸ್ ಅಂದರೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫೀಸು ಒಂದು ರೂಪಾಯಿ ಇಪ್ಪತ್ತೈದು ಪರ್ಸೆಂಟ್ ಒಂದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಜೀರೋ ಪಾಯಿಂಟ್ ಎಪ್ಪತ್ತೈದು ಪೈಸೆ ಆಗ್ತದೆ ಟಿ ಡಿ ಎಸ್ ಬಂದು ಒಂದು ಪರ್ಸೆಂಟ್ ಕಟ್ಟಾಗ್ತದೆ ಅದು ಅರುವತ್ತು ಪೈಸೆ ಕಟ್ಟಾಗ್ತದೆ ಟೋಟಲ್ ವ್ಯಾಲ್ಯೂ ಬಂದು ಅರುವತ್ತು ರೂಪಾಯಿ ಓಕೆ ನಾವು ಇಲ್ಲಿ ಬೈ ಅಂತ ಹೊಡ್ಕೊಂಬಿಟ್ರೆ ಮುಗೀತು ನಮಗೆ ಹದಿನೈದು ಕಾಯಿನು ಅರುವತ್ತು ರೂಪಾಯಿ ಕಟ್ಟಾಗಿ ನಮ್ಮ ಅಮೌಂಟು ಕಟ್ಟಾಗಿ ನಾಲ್ಕು ಹದಿನೈದು ಕಾಯಿನ್ ನಮಗೆ ಇಡ್ಲಿ ಆ್ಯಡ್ ಆಗಿಬಿಡ್ತವೆ ಓಕೆ ಇಲ್ಲಿ ನಾನು ನಿಮಗೆ ತೋರಿಸಿದ್ದು ಮತ್ತು ಅದೇ ಥರ ಸೆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ಕಾಯಿನ್ ಮಾರಾಟ ಮಾಡ್ತೀರಂತ ಅಂತ ಅನ್ಕೊಳ್ಳಿ ಸುಮ್ಮನೆ ಒಂದು ಇಪ್ಪತ್ತು ಕಾಯಿನ್ ಮಾರಾಟ ಮಾಡ್ತೀರ ಅಂತ ಅನ್ಕೊಳ್ಳಿ ಎಷ್ಟು ನೀವು ರೇಟ್ ಫಿಕ್ಸ್ ಮಾಡಬೇಕಿಲ್ಲಿ ನಾನು ಆ್ಯಕ್ಚುಲಿ ಒಂದು ಮೂರು ರೂಪಾಯಿ ಇಡ್ತೀನಿ ಅಂತ ಅನ್ಕೊಳ್ಳಿ ಮೂರು ರೂಪಾಯಿ ಇಟ್ಟರೆ ಅವಾಗ ಎಷ್ಟಾಗ್ತದೆ ಇಪ್ಪತ್ತು ಕಾಯಿನ್ ನಾವು ಮಾರಾಟ ಮಾಡಿದರೆ ನಮಗೆ ಕೇವಲ ಅರವತ್ತು ರೂಪಾಯಿ ಬರ್ತದೆ ಕೇವಲ ಅರವತ್ತು ರೂಪಾಯಿ ಬರ್ತದೆ ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮಗೆ ಕಾಯಿನ್ ಮಾರಾಟ ಆಗ್ಬಿಡ್ತವೆ ಓಕೆ ನಿಮಗೆ ಇದು ಗೊತ್ತಾಯಿತು ನೀವು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಯಾರಾದರೂ ಬಂದು ಕಾಯಿನ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತೇಳಿದರೆ ನೀವು ಎಲ್ಲವಾದನ್ನು ಮಾಡಬಹುದು ಇಲ್ಲಿ ಬಟ್ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡ್ಕೋಬೇಕು ಓಕೆ ಫಸ್ಟ್ ಆರ್ಡ್ರ್ನಲ್ಲಿ ನೋಡ್ತೇನೆ ಕಂಪ್ಲೀಟ್ ನಾನು ಎಷ್ಟು ಕಾಯಿನೆಗಳನ್ನು ನಾನು ಬೈ ಅಂತ ತೋರಿಸ್ತೀನಿ ಬರೀ ಬೈ ಮಾಡಿರೋದು ಸೆಲ್ ಮಾಡಿರೋದು ಕಡಿಮೆ ಓಕೆ ಸೆಲ್ ಮಾಡಿರೋದು ಕಡಿಮೆ ನೋಡಿ ಸೆಲ್ ಮಾಡಿದ್ದೀನಿ ಒಂದು ಸರಿ ಎಷ್ಟು ಇನ್ನೂರ ಮೂವತ್ತೇಳು ರೂಪಾಯ್ಗೆ ಒಂದು ಕಾಯಿನ ಸೆಲ್ ಮಾಡಿದ್ದೀನಿ ಒಂದು ಸರಿ ಒಂದು ಕಾಯಿನು ಸೆಲ್ ಮಾಡಿದ್ದೀನಿ ಇನ್ನೂರ ಅರವತ್ತೈದು ರೂಪಾಯ್ಕ ಒಂದು ಕಾಯಿನ ಬೈ ಮಾಡಿದ್ದೀನಿ ಎಷ್ಟು ಕ ಬೈ ಮಾಡಿದ್ದೀನಿ ಇನ್ನೂರ ಎಪ್ಪತ್ತು ರೂಪಾಯ್ಗೆ ಒಂದು ಕಾಯಿನ ಕೊಂಡ್ಕೊಂಡಿದ್ದೀನಿ ಇದು ಒಂದು ಕಾಯಿನ ಪರ್ಚೇಸ್ ಮಾಡಿ ಇನ್ನೂರ ಐವತ್ತೆರಡು ರೂಪಾಯ್ಕ ಒಂದು ಕಾಯಿನ ಮಾರಾಟ ಮಾಡಿ ಇನ್ನೂರು ಮೂವತ್ತೇಳು ರೂಪಾಯ್ ಮತ್ತು ತೊಂಬತ್ತೇಳು ರೂಪಾಯ್ಗೆ ಕಾಯಿನ್ ಮಾರಿದ್ದೀನಿ ನೂರ ಒಂದು ರೂಪಾಯಿ ಕಾಯಿನ್ ಮಾರಿದ್ದೀನಿ ಮತ್ತು ನಾಲ್ಕು ಒಂದು ಸರಿ ಕಾಯಿನ್ ಬೈ ಮಾಡ್ಕೊಂಡಿ ಕೊಂಡ್ಕೊಂಡಿದ್ದೀನಿ ಇವೆಲ್ಲ ಕೊಂಡ್ಕೊಂಡಿರೋದು ನಾಲ್ಕು ರೂಪಾಯ್ಗೆ ಇನ್ನೊಂದು ನಾಲ್ಕು ರೂಪಾಯ್ಗೆ ಒಂದು ಸರಿ ಕಾಯಿನ ಕೊಂಡ್ಕೊಂಡಿದ್ದೀನಿ ಓಕೆ ಆಗಿ ಎಷ್ಟೆಷ್ಟು ಕಾಯಿನ್ ಅಂತೇಳಿ ಇಲ್ಲಿರುತ್ತೆ ನೋಡಿ ಕ್ವಾಂಟಿಟಿ ಇಲ್ಲಿ ಇಲ್ಲಿ ಓಕೆ ಇಲ್ಲಿ ಹದಿನೇಳು ಕಾಯಿನು ಒಂದು ಸರಿ ಎರಡು ಕಾಯಿನು ಒಂದು ಸರಿ ನಾಲ್ಕು ಕಾಯಿನು ಒಂದು ಸರಿ ಐದು ಕಾಯಿನು ಇದೇ ಥರನ ಕೊಂಡ್ಕೊಂಡಿರೋದು ಇದೇ ಥರನ ಕಾಯಿನ್ಗಳನ್ನು ಕೊಂಡ್ಕೊಂಡಿರ್ತಕ್ಕಂಥ ಮಾಹಿತಿ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಅದು ಅಲ್ಲದೆ ನೀವು ಯಾರಾದರೂ ಅಮೌಂಟ್ ಹಾಕ್ಕೋಬೇಕು ಡೆಪಾಸಿಟ್ ಹೇಳಿದ್ರೆ ಫಸ್ಟು ನೀವು ಇದನ್ನು ತಿಳ್ಕೊಳ್ಳಿ ನೀವು ಕಿಬೋ ವ್ಯಾಲೆಟಿಗೆ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡ್ಕೋಬೇಕಾ ಪರ್ಚೇಸ್ ವ್ಯಾಲೆಟ್ಗೆ ನೀವು ಅಮೌಂಟನ್ನು ಹಾಕ್ಕೋಬೇಕಾ ಅನ್ನೋದು ಇಂಪಾರ್ಟೆಂಟು ನೀವು ಫಸ್ಟ್ ಇಲ್ಲಿ ತಿಳ್ಕೋಬೇಕು ನೀವು ಇಲ್ಲಿ ಐ ಎನ್ ಆರ್ ವ್ಯಾಲೆಟ್ ಅಂತ ಇದೆ ಐ ಎನ್ ಆರ್ ವ್ಯಾಲೆಟ್ಗೆ ನೀವು ಅಮೌಂಟನ್ನು ಹಾಕ್ಕೋಬೇಕು ಡೆಪಾಸಿಟ್ ಅಂತ ಇದೆ ನೋಡಿ ಡೆಪಾಸಿಟು ಮಾಡಬೇಕು ನೀವು ಇಲ್ಲಿ ಆ ಒಂದು ಕಿಬೋ ಕಂಪನಿಯ ಒಂದು ಬ್ಯಾಂಕ್ ನೇಮ್ ಕೊಟ್ಟಿದ್ದಾನೆ ಬ್ಯಾಂಕ್ ನೇಮ್ ಕೊಟ್ಟಿದ್ದಾನೆ ಐ ಎಫ್ ಸಿ ಕೋಡ್ ಕೊಟ್ಟಿದ್ದಾನೆ ಬ್ರಾಂಚ್ ನೇಮ್ ಕೊಟ್ಟಿದ್ದಾನೆ ಓಕೆ ಅಕೌಂಟ್ ಹೋಲ್ಡರ್ ನೇಮ್ ಕೊಟ್ಟಿದ್ದಾನೆ ಅಕೌಂಟ್ ಅಕೌಂಟ್ ನೇಮ್ ಓಕೆ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಈ ಅಕೌಂಟ್ ನಂಬರ್ಗೆ ನೀವು ಇವೆಲ್ಲ ಕಾಪಿ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಫೋನ್ಪೇ ಅದರಲ್ಲಿ ನೀವು ಪೇಮೆಂಟನ್ನು ಮಾಡಬೇಕು ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಒಂದು ಸಾವಿರ ರೂಪಾಯಿ ಹಣವನ್ನು ಹಾಕಿಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಇದೆಲ್ಲ ಲೀ ಕಾಪಿ ಪೇಸ್ಟ್ ಮಾಡಬೇಕು ನೀವು ಫೋನ್ಪೇದಲ್ಲಿ ಗೂಗಲ್ ಪೇ ಪೇ ಪ ಗೂಗಲ್ ಪೇ ಅದರಲ್ಲಿ ನೀವು ಬೈ ಬ್ಯಾಂಕ್ ಅಂತಲೇ ತೊಗೊಳ್ಳಿ ಅಲ್ಲಿ ಬ್ಯಾಂಕ್ ಮೂಲಕನೇ ತೆಗೆದುಕೊಂಡು ಇಲ್ಲ ಯು ಟಿ ಆರ್ ಮೂಲಕ ತೆಗೆದುಕೊಂಡು ನೀವು ಅವ್ರ ಬ್ಯಾಂಕ್ ಅಕೌಂಟನ್ನು ಎಂಟ್ರಿ ಮಾಡಿ ನೀವು ಅವ್ರಿಗೆ ಪೇಮೆಂಟ್ ಮಾಡಬೇಕು ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ನೀವು ತಕ್ಕೋಬೇಕು ಮತ್ತು ಇಲ್ಲಿ ನಾವು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದೀವಿ ಅಂತೇಳಿದ್ರೆ ಆ ಸ್ಕ್ರೀನ್ಶಾಟನ್ನು ಡೇಟ್ ಆಫ್ ಡೆಪಾಸಿಟ್ ಯಾವತ್ತು ಇವತ್ತು ಅಂತ ಅಂದ್ಕೊಳ್ಳಿ ಇವತ್ತಿನ ಡೇಟು ಇವತ್ತಿನ ಡೇಟು ಎಷ್ಟಪ್ಪ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಅಂದ್ಕೊಳ್ಳಿ ಓಕೆ ಓಕೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಯಾವ ಟ್ರಾನ್ಸಾಕ್ಷನ್ ಯಾವ ಟೈಪ್ ಮಾಡಿದ್ರಿ ಯು ಪಿ ಐ ಮೂಲಕ ಮಾಡಿದಿರಿ ಅಂತ ಅಂದ್ಕೊಳ್ಳಿ ಓಕೆ ಟ್ರಾನ್ಸಾಕ್ಷನ್ ನಂಬರು ಅದು ಯು ಪಿ ಐ ನಂಬರು ಇಲ್ಲಿ ಹನ್ನೆರಡು ಡಿಜಿಟ್ ಇರ್ತಲ್ವಾ ಆ ಒಂದು ಹನ್ನೆರಡು ಡಿಜಿಟ್ ಇರ್ತಕ್ಕಂಥ ಆ ಒಂದು ಯು ಟಿ ಆರ್ ನಂಬರನ್ನು ಯು ಟಿ ಆರ್ ನಂಬರು ಓಕೆ ನೀವು ನೀವು ಯು ಟಿ ಆರ್ ನಂಬರನ್ನು ಇಲ್ಲಿ ಹಾಕಬೇಕು ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡಿದರೆ ನಿಮಗೆ ಅಮೌಂಟು ಇಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಹೋಮ್ನಲ್ಲಿ ಬನ್ನಿ ಇಲ್ಲಿ ಟೋಟಲ್ ಐ ಎನ್ ಆರ್ ವ್ಯಾಲೆಟ್ಗೆ ಬಂದು ಬೀಳ್ತದೆ ಸಾವಿರ ರೂಪಾಯಿ ಅಮೌಂಟು ಓಕೆ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ನೀವು ಅಮೌಂಟನ್ನು ಹಾಕ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸಿದ್ದೀನಿ ಟ್ರೇಡಿಂಗ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ತೋರಿಸಿದ್ದೀನಿ ಬಿ ಸಿ ಟಿ ಎಕ್ಸ್ಚೇಂಜ್ಗೆ ಬಂದು ಜಾಯ್ನ್ ಆಗಿ ನೀವು ಸಾಕಷ್ಟು ಕಡಿಮೆ ರೇಟಿಗೆ ಕಾಯಿನ್ ಸಿಗ್ತವೆ ಇಲ್ಲಿ ಕಡಿಮೆ ರೇಟಿಗೆ ಸಿಗ್ತಕ್ಕಂಥ ಕಾಯ್ನನ್ನು ಈಗ ಪರ್ಚೇಸ್ ಮಾಡಿಟ್ಕೊಳ್ಳಿ ಒಂದು ಮುಂದೊಂದು ದಿನ ಇದಕ್ಕೆ ತುಂಬ ವ್ಯಾಲ್ಯೂ ಬರುತ್ತೆ ಈ ಕಾಯಿನಿಗಂತೂ ರೇಟ್ ಬಂದಾಗ ನೀವು ಆವಾಗ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ನೀವು ಕಾಯಿನ್ಗಳನ್ನು ಮಾರಾಟ ಮಾಡಿಕೊಂಡು ನೀವು ಹಣವನ್ನು ಮಾಡಬಹುದು ಇದು ಕಿಬೋಕಾಯಿನ್ ಕ್ರಿಪ್ಟೋ ಕಾಯಿನ್ ಆಗಿದೆ ಕ್ರಿಪ್ಟೋ ಕಾಯಿನ್ ಹಂಡ್ರೆಡ್ ಪರ್ಸೆಂಟ್ ಇದು ಕಾಯಿನ್ ಪ್ಯೂರ್ ಕಾಯಿನ್ ಆಗಿದೆ ಇದು ನಮ್ಮ ಭಾರತ ದೇಶದಲ್ಲೇ ಇದು ನಮ್ಮ ಆಂಧ್ರದವರೇ ಎಮ್ ಡಿರವರು ಇನ್ನೂ ಇದ್ದಾರೆ ಪ್ರತಿಯೊಂದು ಮಾಹಿತಿ ಕೊಡ್ತಿದ್ದಾರೆ ಈ ಕಂಪ್ನಿಯನ್ನು ಇನ್ನು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಕ್ಕ ಮಾಡ್ತಿದ್ದಾರೆ ನಮ್ಮ ಕೀಬೋ ಕಂಪನಿ ಎಮ್ ಡಿ ಕಿಲಪರ್ತಿ ವೆಂಕಟರಾವ್ ಸರ್ ತುಂಬ ಉತ್ತಮವಾಗಿ ಡಿಸೈನ್ ಮಾಡಿದ್ದಾರೆ ಒಂದು ಒಳ್ಳೆ ವ್ಯಾಲ್ಯೂ ಬರ್ತದೆ ಮುಂದೆ ಒಂದಿಲ್ಲ ಒಂದಿನ ನೀವು ಕಡಿಮೆ ರೇಟ್ಗೆ ಈ ಕಾಯಿನ್ಗಳನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಏನೂ ಆಗೋದಿಲ್ಲ ನಾವಂತೂ ಒಂದು ಕಾಯ್ನ ನಾವು ಮಾರಿಲ್ಲ ಮಾರಿದರೂ ಮತ್ತೆ ತೆಗೆದುಕೊಳ್ತೇವೆ ಹೊರತಾಗಿ ನಾವು ಅಂತೂ ಮಾಡೋದಿಲ್ಲ ಸದ್ಯಕ್ಕೆ ಈ ಕಂಪ್ನಿನ ಎಮ್ ರವರು ಹೇಳ್ತಕ್ಕಂಥದ್ದು ಒಂದು ಕಾಯ್ನಿಗೆ ಒಂದು ಲಕ್ಷ ರೂಪಾಯಿ ಬರೋ ತನಕ ನಾನು ಬಿಡೋದಲ್ಲ ಒಂದು ಲಕ್ಷ ರೂಪಾಯಿ ಆಗೇ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ ನಮ್ಮ ಕಿಬೋ ಕಂಪನಿ ಎಮ್ ರವರೇ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಹೋಪ್ಸ್ ಇಟ್ಕೊಂಡು ಈ ಕಂಪನಿಯನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಇವತ್ತಿಗೆ ನಾಲ್ಕು ರೂಪಾಯಿ ಇರ್ಬೋದು ಮುಂದೆ ಒಂದಿಲ್ಲ ಒಂದಿನ ಈ ಕಾಯಿನ್ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ನಮ್ಮ ಕಿಬೋ ಕಂಪ್ನಿ ಎಮ್ ಡಿರು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ಒಂದು ಬಿ ಸಿ ಟಿ ಎಕ್ಸ್ಚೇಂಜ್ ಬಗ್ಗೆ ನೀವು ತಿಳ್ಕೊಂಡು ಸಪೋರ್ಟ್ ಮಾಡಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಈಗ ನಿಮ್ಮ ಸಪೋರ್ಟ್ ನಿರಂತರವಾಗಿರಬೇಕು ಹಾಗೆ ನಿಮ್ಮ ಸಪೋರ್ಟ್ ಇದೆ ಅನ್ನೋದಕ್ಕೆ ನಿಮ್ಮ ಸಪೋರ್ಟ್ ಇದೆ ಅನ್ನೋದಕ್ಕೆ ನಿಮ್ಮ ಒಂದು ಲೈಕನ್ನು ಕೊಟ್ಟಿದ್ರೆ ನಮ್ಮ ನಿಮ್ಮ ಸಪೋರ್ಟ್ ಇದೆ ಅಂತ ನಾವು ತಿಳ್ಕೊಳ್ತೇವೆ ಹಾಗೆ ಹೊಸಬ್ರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿದರೆ ನಾನು ಮಾಡ್ತಕ್ಕಂಥ ವೀಡಿಯೋಗಳು ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಓಕೆ ಫ್ರೆಂಡ್ಸ್ ಇಷ್ಟು ಮಾಹಿತಿಯನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ